ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಸ್ಪೆಷಲ್ಗೋಸ್ಕರ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಅಂತಲ್ಲ, ಅರ್ಲಿ ಮಾರ್ನಿಂಗಿಂದ ನಾನೇನು ಸ್ಟಾರ್ಟ್ ಮಾಡಲಿಲ್ಲ. ಈಗ 10 o'clock ಆಗಿದೆ, ಫುಲ್ ರೆಡಿ ಆಗಿದ್ದೀನಿ ನಾನು ಶ್ರೀ. ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀವಿ. ಆ್ಯಂಡ್ ಎಲ್ಲರೂ ಗೊತ್ತಿರ್ಬೋದು ನನ್ನ ವ್ಲಾಗ್ಸ್ ನೋಡೋರಿಗೆ, ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ನಾವು ಅಮ್ಮನ ಮನೆಗೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ನಾವು ಅಮ್ಮನ ಮನೇಲಿ ಹಸುಗಳೆಲ್ಲ ಇರೋ ಕಾರಣಕ್ಕೆ ಅಲ್ಲೋಗಿ ಪೂಜೆ ಎಲ್ಲ ಮಾಡ್ತೀವಿ ಹಸುಗಳಿಗೆ. ಸೊ ಪ್ರತಿ ಇಯರು ಇದನ್ನೇ ನಾವು ಮಾಡೋದು. ಸೊ ಈ ಇಯರು ಸಹ ನಾನು ನಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಟ್ರೆಡಿಷ್ನಲ್ಲಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಶ್ರೀನು ಸಹ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಿದ್ದಾನೆ. ಆ್ಯಂಡ್ ಈ ಸರಿ ಇವನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಮಾಡು ಚಿನ್ನಿ, ಹಾಯ್. ಅವನನ್ನು ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡೋಣ ಇವತ್ತು ಲೈಕ್ ಯಾವ ಥರ ನಮ್ಮನೇಲಿ ಸಿಂಪಲ್ಲಾಗಿ ಹಬ್ಬ ಆಚರಣೆ ಮಾಡ್ತೀವಿ ಅಂತೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಸೊ ಈಗ ನಾವು ಫುಲ್ ರೆಡಿ ಆಗಿಬಿಟ್ಟು ಟಿಫನ್ ಮಾಡಿದ್ದೀವಿ. ಮನೆಯಲ್ಲೂ ಸಹ ದೀಪ ಹಚ್ಚಿ ಮನೆಯಲ್ಲಿ ಓವರಾಲ್ ಪೂಜೆ ಎಲ್ಲ ಮುಗಿಸಿ ಈಗ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ನಾವು ಇಷ್ಟೇ ಮನೇಲಿ ಪೂಜೆ ಮಾಡೋದು, ಜಸ್ಟ್ ದೇವ್ರ ಮುಂದೆ ಎಳ್ಳು ಬೆಲ್ಲ ಇಕ್ಕಿ ಮತ್ತು ನಾವು ಏನೇನು ಬೇಯಿಸಿದ್ದೀವಿ ಈ ಹಬ್ಬದ ಸ್ಪೆಷಲ್ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬು, ಅದು ಸ್ವಲ್ಪ ದೇವ್ರ ಮುಂದೆ ಇಕ್ಕಿ ಆಮೇಲೆ ದೀಪ ಹಚ್ಚೋದು, ಅಷ್ಟೇ ನಮ್ಮ ಮನೇಲಿ ಮಾಡುವಂಥದ್ದು ಸಿಂಪಲ್ಲಾಗಿ. ಸೊ ಪ್ರತಿ ವರ್ಷಕ್ಕಿಂತ ಈ ಸರಿ ತುಂಬಾ ಲೇಟಾಯಿತು. ಪ್ರತಿ ವರ್ಷ ಲೈಕ್ 11 ಗಂಟೆ ಒಳಗಡೆ ಎಲ್ಲ ಮಾಡಿಬಿಡ್ತಾ ಇದ್ವಿ, ಬಟ್ ಈ ವರ್ಷ ನಮ್ಮ ಮನೇಲಿ 12 ಗಂಟೆ ಆಗಿಬಿಟ್ಟಿದೆ. ಸೊ ಈಗ ಅಮ್ಮನ ಮನೆಗೆ ರೀಚ್ ಆಗಿದ್ದೀವಿ. ಇದು ಅಮ್ಮನ ಮನೆ ಮುಂದೆ ಅಮ್ಮ ಹಾಕಿರುವಂತಹ ರಂಗೋಲಿ. ಸೊ ಇವತ್ತು ನನ್ನ ತಮ್ಮ ಬೇರೆ ಇದ್ದಿಲ್ಲ ಹೆಲ್ಪ್ ಮಾಡೋದಕ್ಕೆ, ಅದಕ್ಕೆ ಸ್ವಲ್ಪ ಕಷ್ಟನೂ ಆಗಿದೆ. ಎಲ್ಲ ಹಸುಗಳನ್ನು, ಎಮ್ಮೆಗಳು, ಕರುಗಳು ಎಲ್ಲ ಓವರಾಲ್ ವಾಶ್ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ 12 o'clockವರೆಗೂ ಆದ್ರೂ ಇನ್ನೂ ಕೆಲಸ ಮುಗ್ದಿಲ್ಲ. ಅಪ್ಪ ಅಮ್ಮ ಆಲ್ರೆಡಿ ಎಲ್ಲ ವಾಶ್ ಮಾಡಿ ಈ ಸರಿ ಪೇಂಟ್ ಎಲ್ಲ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಕೊಂಬಿಗೆ ಯಾವ ಪೇಂಟ್ ಇದೆ ಮನೇಲಿ ಆ ಪೇಂಟ್ ಹಾಕಿದ್ದಾರೆ. ಆ್ಯಂಡ್ ಅಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ಹಸುಗಳ ಮುಂದೆ. ಸೊ ಈಗ ಪೂಜೆ, ಇನ್ನೂ ಅಮ್ಮ ಮನೇಲಿ ಪೂಜೆ ಮಾಡಿಲ್ಲ, ಅಮ್ಮ ಬ್ಯುಸಿ. ಸೊ ಅವ್ರಿಗೆ ಟೈಮ್ ಸಿಕ್ಕಿದಾಗ ಎಲ್ಲ ಕೆಲಸನೂ ಮುಗಿಸ್ಕೋತಾರೆ. ಫಸ್ಟ್ ಹಸುಗಳಿಗೆ ಟೈಮ್ ಆಗಿದೆ ಅಂತೇಳ್ಬಿಟ್ಟು ಫಸ್ಟ್ ಹಸುಗಳಿಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ. ನಾವು ಇನ್ನೂ ಒಂದು ಎಕ್ಸ್ಟ್ರಾ ಅಂದರೆ ಲೈಕ್ ಬೇಯಿಸಿರೋದೆಲ್ಲ ಹಸುಗಳಿಗೂ ತಿನ್ನಿಸ್ತೀವಿ, ಮತ್ತು ಉಪ್ಪು, ಮೆಣಸು ಸ್ವಲ್ಪ ಕುಟ್ಟಿ ಎಲ್ಲ ಹಸುಗಳು, ಎಮ್ಮೆಗಳು, ಕರುಗಳು ಅವಗೂ ಸ್ವಲ್ಪ ತಿನ್ನಿಸ್ತೀವಿ. ಬಟ್ ಲೇಟ್ ಆಗಿದ್ದ ಕಾರಣಕ್ಕೆ ಸಾಯಂಕಾಲ ಮಾಡ್ಕೋತಾರೆ ಅಮ್ಮ. ನೀನೇ ಆದ್ರೂ ಕಣ್ಣು ಕಡೆ ಕಣ್ಣಿ ಕಣ್ಣು ಅದು ಹತ್ರ ಬಗ್ಗೆ ನೋಡ್ತವೆ. ಹೊಡಿಬಾರ್ದು ನೀನು, ಹಾಕ್ಬೇಡ ಇರಪ್ಪ ಚಿಕ್ಕ ಹಾಕೈತು ನೀನು. ಸಾಕು ಎರಡು ಸಾಕು ಅವ್ರು ಕೈಟ್ ಇದ್ದೇನೆ ಇದೆಲ್ಲ ಹಾಕಿದಾಗ. ಓಕೆ ಓಕೆ.
ಈಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಹೂವ ಏನೇನು ಅಲಂಕಾರ ಮಾಡಬೇಕಿತ್ತು ಅದೆಲ್ಲ ಮುಗೀತು. ಸೊ ಇವಾಗ ಅಪ್ಪ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಪೂಜೆ ಮಾಡಿದ್ಮೇಲೆ ನಾವು ಪೂಜೆ ಮಾಡ್ತೀವಿ. ಆಲ್ಮೋಸ್ಟ್ 1:00 ಆಗಿಬಿಟ್ಟಿದೆ. ಇನ್ನೂ ಆ್ಯಕ್ಚುಲಿ ಹುಲ್ಲೆಲ್ಲ ಬೇಕು ಅದು ತಿನ್ನೋದಕ್ಕೆ, ಅದಕ್ಕೆ ಈಗ ಮೇಯೋದಕ್ಕೆ ಅಂತ ಹೊಡಿತಾರೆ ಹಸುಗಳನ್ನೆಲ್ಲನೂ. ಸೊ ಅಮ್ಮ ಬೆಳಗ್ಗೆನೇ ಎಲ್ಲ ಬೇಯಿಸಿದ್ರು, ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು ಎಲ್ಲನೂ. ಅದಕ್ಕೆ ನಾನು ಸ್ವಲ್ಪ ತಿಂತಾ ಇದ್ದೀನಿ. ಹೇಗಿದ್ರೂ ನಮ್ಮನೆಯಲ್ಲೂ ಸಹ ಬೇಯಿಸಿರ್ತಾರೆ, ಅಲ್ಲೂ ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಗಿದ್ರು ಬಂದಿದ್ದೀವಿ ಅಲ್ಲ ಅಂತ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು. ಆ್ಯಂಡ್ ಹಾಗೆ ಮೀನ್ ವೈಲ್ ನಾವು ತಿನ್ನೋ ಅಷ್ಟರಲ್ಲಿ ಅಮ್ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರು. ಆ್ಯಂಡ್ ಅಷ್ಟೇ, ಸ್ವಲ್ಪ ಟೈಮ್ ನಾವು ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ನಮ್ಮ ಮನೆಗೆ ನಾವು ರಿಟರ್ನ್ ಆದ್ವಿ. ಸೊ ನಾವು ನಮ್ಮ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಹಬ್ಬದ ಊಟ ಥರ ನಮ್ಮ ಅತ್ತೆ ರೆಡಿ ಮಾಡಿದರು. ಇದಕ್ಕಿನ ಬೇಳೆ ಸಾರು, ಅನ್ನ. ನಮ್ಮ ಮನೇಲಿ ಮುದ್ದೆ ತಿನ್ನೋದು ಸ್ವಲ್ಪ ಕಮ್ಮಿ, ಅದಕ್ಕಂತಲೇ ಬೆಳಗ್ಗೆ ಚಿತ್ರಾನ್ನ ಮಾಡಿದರು. ಈಗ ಇದಕ್ಕಿನ ಬೇಳೆ ಸಾರು, ಅನ್ನ, ಹಪ್ಪಳ, ಸಂಡಿಗೆ ಮತ್ತು ಸ್ವೀಟ್ ಪೊಂಗಲ್. ಸ್ವೀಟ್ ಪೊಂಗಲ್ ಶ್ರೀ ತಿನ್ನಲ್ಲ, ಅದಕ್ಕೋಸ್ಕರ ಗುಲಾಬ್ ಜಾಮೂನ್ ಇಷ್ಟು ಸಹ ನಮ್ಮ ಅತ್ತೆ ರೆಡಿ ಮಾಡಿದರು ನಾವು ರಿಟರ್ನ್ ಬರೋಷ್ಟರಲ್ಲಿ. ಸೊ ನಾವು ಲಂಚ್ ಮಾಡಿದ್ವಿ. ಸೊ ಇದಿಷ್ಟು ನಮ್ಮ ಮನೇಲಿ ನಾವು ಮಾಡಿದ್ದಂಥ ಹಬ್ಬ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.